सर्वजनो सुखिनो भवतु योगा गुरु केवी महादेव नानु निमगे प्रति दिवस ओंदोंदु वीडियोगळन्नु समर्पिसुत्तिद्देने निन्ने निमगे सूर्यन शक्ति सूर्यन अंद्रे सोलर एनर्जी इंद मनुष्यनिगे एष्टु अगत्य सूर्यन शक्ति अंत अगाधवाद्दु ಅದರಿಂದ ಮನುಷ್ಯನಿಗೆ ಸಿಗುವಂತಹ ಉಪಯೋಗಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಈ ದಿನ ಅಕಾಲ ಮುಪ್ಪು, ಅಕಾಲ ಮುಪ್ಪು ಯಾತಕ್ಕೆ ಬರ್ತದೆ, ಅಕಾಲ ಮುಪ್ಪು ಬರದೇ ಇರುವುದಕ್ಕೋಸ್ಕರ ಏನು ಮಾಡಬೇಕು ಅನ್ನುವುದನ್ನ ಈ ದಿನ ಈ ಶಿವ ಸನ್ನಿಧಿಯಲ್ಲಿ ತಮ್ಮೆಲ್ಲರಿಗೂ ತಿಳಿಸಲು ಇಚ್ಛಿಸುತ್ತೇನೆ. ಅದಕ್ಕೆ ಮುಂಚಿತವಾಗಿ ಇದುವರೆಗೂ ತಾವೆಲ್ಲರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ತಕ್ಷಣವೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಒತ್ತಿ. ನೀವು ಹೀಗೆ ಮಾಡಿದ್ರೆ ನಮ್ಮ 300 ಕ್ಕೂ ಹೆಚ್ಚು ವಿಡಿಯೋಗಳು ಅಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹದ್ದು, ಮನೆ ಮದ್ದುಗಳು, ಅಷ್ಟಾಂಗ ಯೋಗ, ಮುದ್ರಗಳು, ಆಕ್ಯುಪ್ರೆಷರ್, ಆಕ್ಯುಪಂಕ್ಚರ್, ಹೀಗೆ ಎಲ್ಲಾ ತರಹದ ಆಯುರ್ವೇದ ಮತ್ತು ಯೋಗಕ್ಕೆ ಸಂಬಂಧಪಟ್ಟಂತ ಹಲವಾರು ಕಾಯಿಲೆಗಳಿಗೆ ಮನೆಯಲ್ಲೇ ಮದ್ದು ಹಾಗೂ ಯೋಗ ಚಿಕಿತ್ಸೆ ಹಾಗೂ ಮರ್ಮ ಚಿಕಿತ್ಸೆ ಇದೆಲ್ಲವುದರ ಬಗ್ಗೆ ತಮಗೆ ನಮ್ಮ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ. ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಎಂದು ಕೇಳಿಕೊಳ್ಳುತ್ತೇನೆ. ಮುಪ್ಪು ಜೀವಿಗಳ ಪ್ರಕೃತಿ ಸಹಜ ಪ್ರಕ್ರಿಯೆಯಾದರೂ ನೂರಾರು ವರ್ಷಗಳ ಕಾಲ ರೋಗರಹಿತನಾಗಿ ಜೀವಿಸಬೇಕಾದಂತಹ ಮಾನವ 50-60 ವರ್ಷಗಳಿಗೆ ಮುಪ್ಪಾಗುವುದು ಅಕಾಲವೆನಿಸುತ್ತದೆ. 30-ಕ್ಕೆ ಮುದುಡುತ್ತಿರುವ ಅಧಿಕ ದೇಹ ಸ್ಥೂಲತೆಯಿಂದಾಗಿ ಆವರಿಸಿರುವಂತಹ ಆಯಾಸ, ನಿಸ್ಸಕ್ತಿ, ಅಧಿಕ ರಕ್ತದೊತ್ತಡ, ಕೊಲೆಸ್ಟ್ರಾಲ್, ಅನಿದ್ರೆ, ಅಜೀರ್ಣ, ಗ್ಯಾಸ್ಟ್ರಿಕ್ ಮುಂತಾದ ಜೀರ್ಣಾಂಗ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇವೆ. ಜೊತೆಗೆ ಹೃದಯ ಸಂಬಂಧಿ ಕಾಯಿಲೆಗಳು, ಡಯಾಬಿಟಿಸ್, ಕ್ಯಾನ್ಸರ್, ಉಸಿರಾಟದ ತೊಂದರೆಗಳು, ಮೂತ್ರಜನಕಾಂಗದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಕಿಣ್ವಗಳು, ಹಾರ್ಮೋನ್ಗಳ ಸ್ರವಿಕೆ ಏರುಪೇರಾಗಿ ಅಕಾಲ ಮುಪ್ಪು ಎಲ್ಲರನ್ನ ಆವರಿಸ್ತಾ ಇದೆ. ನ್ಯೂಕ್ಲಿಯಸ್, ಮೈಟೋಕಾಂಡ್ರಿಯಾ, ರೈಬೋಸೋಮ್ ಮುಂತಾದ 10 ಹಲವಾರು ಜೀವಾಂಶಗಳು ಕೂಡಿ ಉಂಟಾಗಿರುವಂತಹ ಈ ಅದ್ಭುತವಾದ ದೇಹ ಕೋಟ್ಯಾಂತರ ಜೀವಕೋಶಗಳ ಗುಣಮಟ್ಟ ಕುಸಿದು ಕಾರ್ಯಕ್ಷಮತೆಯು ದೇಹದ ವಿವಿಧ ಅಂಗಾಂಗಗಳ ನೈಜ ಸಾಮರ್ಥ್ಯವನ್ನ ಕಡಿಮೆ ಮಾಡಿ ರೋಗ ನಿರೋಧಕತೆಯನ್ನ ಕಡಿಮೆ ಮಾಡಿ ದೃಷ್ಟಿ ಮಂಜಾಗಿ ಚರ್ಮ ಸುಕ್ಕುಗಟ್ಟಿ ಅಕಾಲ ಮುಪ್ಪು ಬರ್ತಾ ಇದೆ. ಕೆಲವು ದಶಕಗಳಿಂದ ಆಚೆ ಅಗಾಧವಾಗಿ ಬದಲಾಗಿರುವಂತಹ ಆಹಾರ ಮತ್ತು ಜೀವನ ಕ್ರಮ ಜೊತೆಗೆ ನಮ್ಮ ಪರಿಸರ ಮಾಲಿನ್ಯವು ಅಕಾಲ ಮುಪ್ಪಿಗೆ ಬಹು ಮುಖ್ಯವಾದ ಕಾರಣವಾಗಿದೆ. ಇಲ್ಲಿ ಒಂದು ಪ್ರತಿ ಒಂದೊಂದು ಅಂಶಗಳನ್ನ ನೀವು ಗಮನವಿಟ್ಟು ಕೇಳಿಸ್ಕೋಬೇಕು. ನಾವು ಸೇವಿಸದ ಹಣ್ಣು ತರಕಾರಿಗಳು, ಅತಿಯಾದ ಉಪ್ಪು ಸಕ್ಕರೆ, ಅತಿಯಾಗಿ ಸಂಸ್ಕರಿಸಿದಂತಹ ಮೈದಾ ಹಿಟ್ಟು, ಪಾಲಿಶ್ ಮಾಡಿದ ಅಕ್ಕಿ ಮುಂತಾದ ಆಹಾರ ಪದಾರ್ಥಗಳು, ರಾಸಾಯನಿಕ ಸಂರಕ್ಷಕಗಳು ಹಾಗೂ ಕೃತಕ ಬಣ್ಣಗಳನ್ನು ಒಳಗೊಂಡ ಬಹುಕಾಲ ಕೆಡದ ಆಹಾರ ಪದಾರ್ಥಗಳ ನಿರಂತರ ಸೇವನೆ, ಅಧಿಕ ಜಿಡ್ಡು, ಎಣ್ಣೆಯಲ್ಲಿ ಕರಿದ ಆಹಾರ ಪದಾರ್ಥಗಳ ಅಧಿಕ ಸೇವನೆ, ಸೂರ್ಯನ ಸಹಜ ಬೆಳಕಿನಿಂದ ವಂಚಿತರಾಗಿ ಜೀವನ ರಹಿತ ಅಂದ್ರೆ ಸೂರ್ಯನ ಅಂದ್ರೆ ನಾರ್ಮಲ್ ಏನು ನಮ್ಮ ಈ ಸೂರ್ಯನ ಶಕ್ತಿ ಇದೆ ಈ ಬೆಳಕಿನಿಂದ ವಂಚಿತರಾಗಿ ಅಂತಹ ಚಟುವಟಿಕೆ ರಹಿತ ಜೀವನ, ಮಾಲಿನ್ಯಯುಕ್ತವಾದಂತಹ ಪರಿಸರ, ಹಿರಿಯರಷ್ಟೇ ಅಲ್ಲ ನವಜಾತ ಶಿಶುವಿನಲ್ಲಿಯೂ ಕೂಡ ಆರೋಗ್ಯದ ಮಟ್ಟವನ್ನ ಕುಂಠಿತಗೊಳಿಸುತ್ತಿದೆ ಅನ್ನುವುದು ತುಂಬಾ ವಿಪರ್ಯಾಸ. ತಂದೆ ತಾಯಿಯ ದೈಹಿಕ ಸ್ಥಿತಿ, ಧೂಮಪಾನ, ಮದ್ಯಪಾನ, ಖಿನ್ನತೆ, ಮಾನಸಿಕ ಸ್ಥಿತಿ, ಜೀವನ ಹಾಗೂ ಆಹಾರದ ಕ್ರಮಬದ್ಧತೆಯ ಶಿಶುವಿನ ಹುಟ್ಟಿನ ಗುಣಧರ್ಮವನ್ನ ನಿರ್ಧರಿಸುತ್ತದೆ. ನವಜಾತ ಶಿಶುವು ಜನಿಸಿದ ಮೊದಲ ಕೆಲವು ದಿನಗಳಲ್ಲಿ ತಾಯಿಯ
ಕರುಳಿನ ಕೊಲೆಸ್ಟ್ರಾಲ್ನಿಂದ ವಂಚಿತವಾದಲ್ಲಿ ಮೊದಲ ಆರು ತಿಂಗಳ ಕಾಲ ಸಂಪೂರ್ಣವಾಗಿ ತಾಯಿಯ ಹಾಲನ್ನು ಪಡೆದಿದ್ದಲ್ಲಿ ಬೆಳೆದ ನಂತರ ಜೀವನದ ಆದಿಯಲ್ಲಿ ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಕ್ರಮಬದ್ಧತೆ ಇರದಿದ್ದಲ್ಲಿ ಬಹುಬೇಗ ಕಾಯಿಲೆಗಳಿಗೆ ಈಡಾಗುವ ಅಕಾಲ ಮುಪ್ಪು ನಮ್ಮನ್ನು ಆವರಿಸುತ್ತದೆ. ಗರ್ಭಿಣಿಯರ ಸಹಜ ಹಾಗೂ ಕ್ರಮಬದ್ಧ ಆರೈಕೆ, ನವಜಾತ ಶಿಶುವಿಗೆ ತಪ್ಪದೇ ನೀಡುವ ತಾಯಿಯ ಮೊದಲ ಹಾಲಿನ ಕೊಲೆಸ್ಟ್ರಾಲ್, ಮೊದಲ ಆರು ತಿಂಗಳ ಕಾಲದ ಸಂಪೂರ್ಣ ತಾಯಿಯ ಹಾಲಿನ ಆರೈಕೆ, ಮಾಲಿನ್ಯರಹಿತ ಪರಿಸರ, ವಿಟಮಿನ್ ಸಿ, ವಿಟಮಿನ್ ಎ ಹಾಗೂ ಆಂಟಿ ಆಕ್ಸಿಡೆಂಟ್ ಯುಕ್ತ ತಾಜಾ ಹಣ್ಣು ಹಾಗೂ ಹಸಿ ತರಕಾರಿ, ಸಲಾಡ್ಗಳ ನಿತ್ಯ ಸೇವನೆ, ಧೂಮಪಾನ, ಮದ್ಯಪಾನ ವರ್ಜನೆ, ಅತಿಯಾದ ಸಂಸ್ಕರಿಸದ ಆಹಾರ ಪದಾರ್ಥಗಳ ಸೇವನೆ, ಉಪ್ಪು ಎಣ್ಣೆ ಜಿಡ್ಡಿನ ಮಿತ ಬಳಕೆ, ಸಕ್ಕರೆ ಬದಲಿಗೆ ಜೇನಿನ ಬಳಕೆ, ಮಾಂಸಾಹಾರಿಗಳಾಗಿದ್ದಲ್ಲಿ ಮಿತ ಸೇವನೆ, ಮುಂಜಾನೆ ಸಂಜೆಯ ಸೂರ್ಯನ ಬೆಳಕಿನೊಂದಿಗೆ ಕಾಲ್ನಡಿಗೆ, ಯೋಗ ಧ್ಯಾನ ಇತ್ಯಾದಿಗಳ ಚಟುವಟಿಕೆಯ ಜೀವನ, ತಂಗಳು ಆಹಾರ ಸೇವಿಸದಿರುವುದು, ಜಾಗರಣೆ ಮಾಡದಿರುವುದು, ನಿತ್ಯ 7-8 ಗಂಟೆಗಳ ನಿದ್ದೆ, 2-3 ಲೀಟರ್ ನೀರಿನ ಸೇವನೆ, ಸರಿಯಾದ ದೇಹ ಸ್ಥೂಲತೆಯ ಆರೋಗ್ಯ ಸ್ಥಿತಿಯನ್ನು ಉತ್ತಮಗೊಳಿಸಿ ಅಕಾಲ ಮುಪ್ಪಿಗೆ ವಿರಾಮ ಹಾಕಿ ಮುಪ್ಪನ್ನ ಮುಂದೂಡಿ ಅನ್ನುವುದೇ ಈ ದಿನದ ನಮ್ಮ ಹಾರೈಕೆ. ನಮ್ಮ ಪ್ರತಿಯೊಂದು ವಾಕ್ಯಗಳನ್ನು ನಿಮ್ಮ ಶ್ರವಣ ಶಕ್ತಿಗೆ ತಂದುಕೊಂಡು ಈ ಎಲ್ಲವನ್ನ ನೀವು ಪಾಲಿಸುತ್ತಾ ಬಂದರೆ ನೀವು ಅಕಾಲ ಮುಪ್ಪಿನಿಂದ ದೂರವಿರಬಹುದು. ಓಂ ಗುರುಭ್ಯೋ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ನೋಡಿ, ನಮ್ಮ ಪಕ್ಕದಲ್ಲಿ ಕೂತಿರುವಂತಹ ಈ ಮಗು ಕೂಡ ಅವ್ರ ತಂದೆ ತಾಯಿ ಇವಾಗಿಂದಲೇ ನನಗೆ ಅವಳಿಗೆ ಯೋಗದಲ್ಲಿ ಎಷ್ಟು ಇಂಟ್ರೆಸ್ಟ್ ಇದೆ ಅಂದರೆ ನೋಡಿ, ಜ್ಞಾನದಲ್ಲಿ ಎಷ್ಟು ಚೆನ್ನಾಗಿ ಕುಂತ್ಕೊಂಡಿದ್ದಾಳೆ, ಮೆಡಿಟೇಷನ್ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ ನೋಡಿ ಈ ಮಗು.